ನಮಸ್ಕಾರ ಅಪ್ರಹಿಸಲು ನಿಮ್ಮೆಲ್ಲರಿಗೂ ದೇವರ ಅತಿಪರಿಚಿತವಾದ ನಾಮದಲ್ಲಿ ನಾನು ವಂದಿಸುವಾಗಿದ್ದೇನೆ ಇವತ್ತಿನ ದಿನದಲ್ಲಿ ಕೂಡ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ರೋಮಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನವನ್ನು ಓದಿಕೊಳ್ಳೋಣ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಅಗ್ನವಾಗಿ ಅರ್ಪಿಸಿರಿ ಅಂತ ದೇವರ ವಾಕ್ಯ ಹೇಳ್ತದೆ ಅಪೋಸ್ತನದ ಪೌಲನ್ನು ಇದನ್ನು ಹೇಳುವನಾಗಿದ್ದಾನೆ ನಾವು ಆತ್ಮನಿಂದ ಹುಟ್ಟಬೇಕು ಪ್ರೇರೆ ಮತ್ತು ಆತ್ಮನು ಕೊಡುವ ಮಾತುಗಳನ್ನು ನಾವು ಹಾಡಬೇಕು ನಮ್ಮನ್ನು ಶುದ್ಧೀಕರಿಸಿಕೊಳ್ಳಬೇಕು ಮತ್ತು ಕ್ರೈಸ್ತಿಯ ಜೀವಿತವನ್ನು ಜೀವಿಸುವ ಪ್ರತಿಯೊಬ್ಬರೂ ಕೂಡ ತನ್ನನ್ನು ಪರಿಶೋಧಿಸ್ಕೊಂಡು ನಾವು ದೇವರಿಗೆ ಮೆಚ್ಚುಗೆ ಆಗಿದ್ದೀವ ನಮ್ಮ ದೇಹಗಳನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿದ್ದೀವ ಅಂತ ನಾವು ಪರಿಶೋಧಿಸಿಕೊಂಡು ನಮ್ಮನ್ನು ಶುದ್ಧಿಪಡಿಸ್ಕೊಳ್ಬೇಕಾಗ್ತದೆ ಪ್ರೇರೆ ನಮ್ಮ ಆತ್ಮ ಪ್ರ ಪ್ರಾಣ ಶರೀರ ಎಲ್ಲವನ್ನು ದೇವರು ಸೃಷ್ಟಿ ಮಾಡಿದ್ದಾರೆ ಅದನ್ನು ನಾವು ಯಾವಾಗಲೂ ಪವಿತ್ರತೆಯಲ್ಲಿ ಇಟ್ಟು ಕಾಪಾಡಬೇಕು ನಾವು ಪಾಪ ಮಾಡಬಾರ್ದು ದೇಹದಿಂದ ಆಗಲಿ ಮತ್ತು ಆತ್ಮದಿಂದ ಆಗಲಿ ಪ್ರಾಣದಿಂದಾಗಲಿ ಎಲ್ಲವನ್ನು ನಾವು ದೇವರಿಗೆ ಉಪ್ಪು ಒಪ್ಪಿಸಿಕೊಡೋರಾಗಿರಬೇಕು ನಮ್ಮ ದೇಹಗಳನ್ನು ದೇಹವು ಮನಸ್ಸು ತೋಚಿದ ಕಡೆಯಲ್ಲಿ ನಾವು ಹೋಗುವುದಾದರೆ ಖಂಡಿತ ನಾವು ದೇವರ ಬರೋಣದಲ್ಲಿ ನಾವು ದೇವರ ಜೊತೆಯಲ್ಲಿ ನಾವು ಆಗುವುದಿಲ್ಲ ಖಂಡ ಇದೊಂದು ಅಗತ್ಯ ದೇವರ ಬರೋಣ ಸಮಯದಲ್ಲಿ ನಾವು ದೇವರಿಗಾಗಿ ನಾವು ತಯಾರಾಗಿರಬೇಕು ಮತ್ತು ನಮ್ಮನ್ನು ಪರಿಶುದ್ಧ ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಳೋದು ಅಗತ್ಯವಾಗಿದೆ ದೇವರು ಬಯಸುವುದಂದರೆ ಮೂರು ಮಾರ್ಗಗಳು ಯಾವ ರೀತಿ ನಾವು ಪರಿಶುದ್ಧತೆಯಲ್ಲಿ ನಮ್ಮನ್ನು ನಾವು ತಿದ್ದುಕೊಳ್ಳಬೋದಂದರೆ ಅದು ಮೊದಲನೇದಾಗಿ ದೇವರ ಒಂದು ರಕ್ತ ಮತ್ತು ಆತನ ಒಂದು ದೇವ ವಾಕ್ಯ ಆತನ ಒಂದು ಪವಿತ್ರಾತ್ಮ ಇವುಗಳ ಮೂಲಕವಾಗಿ ಕರ್ತನು ನಮ್ಮನ್ನು ಪರಿಶುದ್ಧಗೊಳಿಸುವನಾಗಿದ್ದಾನೆ ಪ್ರೇರೆ ಈ ಮೂರರಿಂದ ನಮ್ಮನ್ನು ನಾವು ತಿದ್ದುಕೊಳ್ಬೇಕಾಗ್ತದೆ ಪರಿಶುದ್ಧಗೊಳಿಸಬೇಕಾಗ್ತದೆ ಈ ಮೂರು ಮಾರ್ಗಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಯೇಸುವಿನ ರಕ್ತದ ಮೂಲಕ ಮತ್ತು ದೇವರ ವಾಕ್ಯದ ಮೂಲಕ ಮತ್ತು ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ನಾವು ಪರಿಶುದ್ಧಗೊಳಿಸ್ಲಿಕ್ಕೆ ದೇವರು ಅವಕಾಶವನ್ನು ಕೊಟ್ಟಿದ್ದಾರೆ ಪ್ರೇರೆ ಮತ್ತು ನಾವು ನೋಡಬೇಕಾದ್ರೆ ನಮ್ಮ ದೇಹವನ್ನು ನಾವು ಮಲಿನಗೊಳಿಸಬಾರದು ನಮ್ಮ ದೇಹ ದೇವರ ಹಾಲೆಯ ಅಂತ ದೇವರ ವಾಕ್ಯ ನಮಗೆ ಬೋಧಿಸುವಂತಾಗ್ತದೆ ಈ ಹಾಲೆಯ ಒಂದು ದೇವರ ಆಗಿರುವಾಗ ಮತ್ತು ನಾವು ನಮ್ಮ ಸ್ವಂತ ಸ್ವಂತ ಅಲ್ಲ ನಾವು ಕ್ರಯಕ್ಕೆ ತೆಗೆ ತೆಗೆದುಕೊಳ್ಳಲ್ಪಟ್ಟವರಾಗಿರ್ತೇವೆ ಹಾಗಾಗಿ ನಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ನಾವು ಯಾವಾಗಲೂ ಪ್ರಕಾಶಪಡಿಸುವವರಾಗಿರಬೇಕು ಅದರಿಂದ ನಮ್ಮ ದೇಹಗಳನ್ನು ನಾವು ಮನಸ್ಸುಗಳನ್ನು ಬಯಸುವ ಕಾರ್ಯಗಳಿಗೆ ನಮ್ಮ ಅಂಗಾಂಗಗಳನ್ನು ಮಾರಿಕೊಂಡು ದಾಸರಾಗಬಾರ್ದು ಅದಕ್ಕಾಗಿ ಮತ್ತು ಈ ಒಂದು ಭೂಮಂಡಲದಲ್ಲಿ ಸಕಲ ಜನಾಂಗಗಳಲ್ಲಿ ನಮಗ ಅಂದರೆ ದೇವರಿಗಂತ ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವಾಗ ನಾವು ಪರಿಶುದ್ಧತೆಯಲ್ಲಿ ಜೀವಿಸೋಕ್ಕೆ ಪ್ರಯತ್ನ ಪಡಬೇಕು ಯಾಕಂದರೆ ಪರಿಷಧತೆ ಇಲ್ಲದೆ ಇದ್ದರೆ ನಾವು ದೇವರನ್ನು ಕಾಣಲಿಕ್ಕಾಗೋದಿಲ್ಲ ಪ್ರೇರೆ ಹಾಗಾಗಿ ನಮಗೆ ಮುಖ್ಯವಾಗಿ ನಮಗೇನು ಬೇಕಂದರೆ ಈ ಒಂದು ಕಣ್ಣಿನ ಆಸೆ ಆಗಲಿ ಮತ್ತು ಶರೀರದ ಆಸೆ ಆಗಲಿ ಬದುಕಿ ಲಂಬ ಬದುಕಿನ ಬಾಳಿನ ಡಂಬ ಇವೆಲ್ಲವುಗಳನ್ನು ನಾವು ತ್ಯಜಿಸಬೇಕಾಗ್ತದೆ ದೇವರಲ್ಲಿ ಇದ್ದು ದೇವರ ದೇವರನ್ನು ನಂಬಿಕೊಂಡು ದೇವರಲ್ಲಿ ಜೀವಿಸೋರಿಗೆ ಮುಖ್ಯವಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದು ತುಂಬ ಅಗತ್ಯವಾಗಿದೆ ನಮ್ಮ ನಾವು ಪವಿತ್ರತೆಯಲ್ಲಿ ನಾವು ಜೀವಿಸಬೇಕು ಅದಕ್ಕೆ ನಾವು ದಾಹ ಉಳ್ಳವರಾಗಿರಬೇಕು ಆಗಾಗ ನಮ್ಮನ್ನು ಪರಿಶೋಧಿಸ್ಕೊಳ್ಳೋರಾಗಿರಬೇಕು ದೇವರ ಸನ್ನಿಧಾನದಲ್ಲಿ ದೇವರ ಮುಂದೆ ನಿಂತು ದೇವರೇ ನಾನು ನನ್ನಲ್ಲಿ ಏನಾದರೂ ಪಾಪ ದೋಷಗಳಿದೆಯಾ ಅಂತ ನಾವು ದೇವರ ಹತ್ರ ಹೇಳ್ಕೊಂಡು ನಾವು ನಮ್ಮನ್ನು ಅದನ್ನು ಪರಿಶೀಲಿಸ್ಕೊಂಡ್ರೆ ಖಂಡಿತ ನಾವು ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕಾಗುತ್ತೆ ದೇವರ ಬರೋಣದಲ್ಲಿ ನಾವು ಕೈ ಬಿಡಲ್ಪಡುವುದಿಲ್ಲ ದೇವರ ಬರೋಣದಲ್ಲಿ ನಾವು ಕೂಡ ದೇವರ ಜೊತೆಯಲ್ಲಿ ನಾವು ಹೋಗೋರಾಗಿರ್ತೇವೆ ಪ್ರೇರೆ ಏಕೆಂದರೆ ಎಲ್ಲಿದೆ ಅಲ್ಲಿ ದೇವರ ಪ್ರಸನ್ನತೆ ಇರ್ತದೆ ಮತ್ತು ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನು ಮೆಚ್ಚಿಸುವುದಕ್ಕಾಗುವುದಿಲ್ಲ ಹಾಗಾಗಿ ನಮ್ಮ ಒಂದು ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆ ಇರುವ ಸಜೀವಜ್ಞವಾಗಿ ನಾವು ಅರ್ಪಿಸುವುದು ತುಂಬ ಅಗತ್ಯವಾಗಿದೆ ಪ್ರೇರೆ ಇಲ್ಲವಂದರೆ ಖಂಡಿತ ಪುರುಶುದ್ಧತೆಯಲ್ಲಿ ನಾವು ಜೀವಿಸಲಿ ಅಂದರೆ ನಾವು ಒಂದು ದೇವರನ್ನು ಅರ್ತ್ಕೊಳ್ಳೋಕಾಗುವುದಿಲ್ಲ ಸಂಪೂರ್ಣವಾಗಿ ನಾವು ದೇವ್ರಿಗೆ ಯಾವಾಗ ಅರ್ಪಿಸಿಕೊಡ್ತೇವೋ ಆವಾಗಲೇ ನಾವು ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ನಾವು ದೇವರಿಗೆ ಅರ್ಪಿಸಿಕೊಡೋಣ ನಮ್ಮ ಪಾಪ ದೋಷಗಳನ್ನು ಒಪ್ಪಿಕೊಳ್ಳೋಣ ಮತ್ತು ದೇಹದಿಂದಾಗಲಿ ಮನಸ್ಸಿನಿಂದಾಗಲಿ ಯಾವುದೇ ಒಂದು ಪಾಪಗಳು ಮಾಡದೆ ಅವುಗಳನ್ನು ನಾವು ಆ ತೋಟಿಯಲ್ಲಿ ಇಟ್ಕೊಂಡು ನಾವು ಪರಿಶುದ್ಧತೆ ಕಾಪಾಡಿಕೊಳ್ಳೋಣ ಖಂಡಿತ ದೇವರು ಸಹಾಯ ಮಾಡ್ತಾರೆ ಆಗಿ ನಾವು ಜೀವಿಸುವಾಗ ನಮ್ಮ ಒಂದು ದೇಹದ ಒಂದು ಆಲಯದಲ್ಲಿ ದೇವರು ವಾಸ ಮಾಡುತ್ತಾರೆ ದೇವರ ಪ್ರಭಾವವನ್ನು ನಾವು ಪ್ರಕಾಶಪಡಿಸೋರಾಗಿರಬೇಕು ಪ್ರೇರೆ ಈ ವಾಕ್ಯಕ್ಕಾಗಿ ನಾವು ದೇವ್ರಿಗೆ ಸ್ತೋತ್ರ ಹೇಳೋಣ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ದೇವರೇ ನಿಮಗೆ ಸ್ತೋತ್ರಪ್ಪ ಪವಿತ್ರತೆಯನ್ನು ಕಾಪಾಡಿಕೊಳ್ಬೇಕು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದು ಅಗತ್ಯ ಸ್ವಾಮಿ ನೀನು ಬರುವ ಸಮಯದಲ್ಲಿ ಸ್ವಾಮಿ ದೇವರೇ ನಾವು ಪರಿಶುದ್ಧತೆ ಇಲ್ಲದಿದ್ದರೆ ಅಪ್ಪ ಕರ್ತನೆ ನಮ್ಮ ಆತ್ಮ ನಷ್ಟಪಟ್ಟರು ಅಪ್ಪ ನಾವು ಜೀವಿಸಿದ್ದು ಈ ಲೋಕದಲ್ಲಿ ಎಲ್ಲ ವ್ಯರ್ಥವಾಗುತ್ತೆ ಸ್ವಾಮಿ ಸತ್ಯ ದೇವರನ್ನು ಆರಾಧಿಸ್ತಾ ದೇವರೇ ನಾವು ಅಪ್ಪ ನೀನು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿ ಜೀವಿಸದಿದರೆ ನಾವು ಮಾಡುವ ಎಲ್ಲ ಕಾರ್ಯಗಳು ವ್ಯರ್ಥವಾಗ್ತವೆ ಸ್ವಾಮಿ ಎಷ್ಟೇ ಸೇವೆಯಲ್ಲಿ ಪ್ರಾಯಾಸಪಟ್ಟರೂ ಎಲ್ಲ ವ್ಯರ್ಥವಾಗ್ತದೆ ಸ್ವಾಮಿ ಪರಿಶುದ್ಧತೆ ತುಂಬ ಮುಖ್ಯವಾಗಿದೆ ಅಪ್ಪ ನೀನು ನಮಗೆ ಅದು ತಿಳಿಸಿಕೊಟ್ಟಿದೆಯಾ ರಾಜ ನಾವು ಹೇಗೆ ಜೀವಿಸಬೇಕಂತ ಸ್ವಾಮಿ ಪಾಪವನ್ನು ಎಸಿ ಜೀವಿಸಬೇಕು ಅಪ ಶರೀರದ ಆಸೆಗಳನ್ನು ನಾವು ದೂರ ಇಡಬೇಕು ಸ್ವಾಮಿ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಇವುಗಳೆಲ್ಲವುಗಳಿಂದ ನಾವು ದೂರವಾಗಿದ್ದು ನಿನಗೆ ಹತ್ತಿರವಾಗಿ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ಕರ್ತನ ಪ್ರಾಯಸಪಡುವವರಾಗಿರಬೇಕು ಸ್ವಾಮಿ ನಿನಗೆ ಸ್ತೋತ್ರ ಈ ವಾಕ್ಯದ ಮೂಲಕವಾಗಿ ಸ್ವಾಮಿ ನಿನಗೆ ತಿಳಿಸಿಕೊಟ್ಟ ಎಲ್ಲ ಸತ್ಯಾಂಶಗಳಿಗಾಗಿ ನಿಮಗೆ ಸ್ತೋತ್ರ ಇದನ್ನು ನೋಡುವವರನ್ನು ಕೂಡ ಪಾನಿನ ಸತ್ಯದ ಜ್ಞಾನದಲ್ಲಿ ನಡೆಸಿರಿ ಸ್ವಾಮಿ ಸ್ತೋತ್ರ ಸ್ತೋತ್ರ ರಾಜ ಏನನ್ನ ಪ್ರಾರ್ಥನೆಯನ್ನು ಪಾದಕೊಪ್ಪಿಸುತ್ತಾ ಏಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇನೆ ತಂದೆ ಅವೇನ್ ಥ್ಯಾಂಕ್ ಯು ದೇವರು ನಿಮ್ಮನ್ನು ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಎಚ್ಚರಿಸಲಿ ಇನ್ನಷ್ಟು ದೇವರ ಒಂದು ವಾಕ್ಯದ ವಾಕ್ಯದ ಒಂದು ಭಯದಲ್ಲಿ ನಾವು ಜೀವಿಸುವಣ ದೇವರ ಸಹಾಯ ಮಾಡಲಿ Amen.